ಅಂತೂ ಇಂತೂ ಇಡೀ ಕರುನಾಡೆ ಎದುರು ನೋಡುತ್ತಿದ್ದ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲೂ ತ್ರಿಕೋನ ಸ್ಪರ್ಧೆಯ ಮೂಲಕ ದೇಶದ ಗಮನ ಸೆಳೆದಿದ್ದ ಪುತ್ತೂರಿನಲ್ಲಿ ಜನರು ಯಾರಿಗೋ ಬುದ್ಧಿ ಕಲಿಸಲು ಹೋಗಿ ಇನ್ಯಾರನ್ನೋ ಗೆಲ್ಲಿಸಿದ್ರ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಬಿಜೆಪಿ ವರ್ಸಸ್ ಪಕ್ಷೇತರ ಕದನ. ಈ ಕದನದ ಸಂಪೂರ್ಣ ಲಾಭದ ಫಲಾನುಭವಿ ಮಾತ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ. ನಿಜಕ್ಕೂ ಪುತ್ತೂರು ಹಿಂದುತ್ವದ ತವರು. ಅದರ ಆಧಾರದಲ್ಲೇ ಮುತ್ತಿನ ನಗರಿಯಲ್ಲಿ ಕಮಲ ಅರಳಿತ್ತು. ಇಷ್ಟು ದಿನ ನೇರ ಹಣಾಹಣಿ ಇದ್ದದ್ದು ಅರುಣ್ ಕುಮಾರ್ ಪುತ್ತಿಲ ಮತ್ತು ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡರ ನಡುವೆ ಎಂಬಂತೆ ಬಿಂಬಿಸಿತ್ತು ಬೃಹತ್ ರ್ಯಾಲಿ, ಸಮಾವೇಶ ಮತ್ತು ಸೋಷಿಯಲ್ ಮೀಡಿಯಾ. ಹಾಗಾದ್ರೆ ಪುತ್ತೂರಿನ ಲೆಕ್ಕಾಚಾರ ತಲೆಕೆಳಗಾದದ್ದೆಲ್ಲಿ? ಈ ಬಾರಿ ಕಾಂಗ್ರೆಸ್ ಪಾಲಿಗೆ ಕಬ್ಬಿಣದ ಕಡಲೆ ಎನಿಸಿದ್ದ ಪುತ್ತೂರು ಸುಲಭವಾಗಿ ಒಲಿದಿದ್ದು ಹೇಗೆ ಎನ್ನುವುದನ್ನ ನೋಡ್ಕೊಂಡು ಬರೋಣ. ಇದು ಇವತ್ತಿನ ಪ್ರತಿಕೃತಿ ಸ್ಪೆಷಲ್. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲ ಸೂಚಿಸಿ. ಪುತ್ತೂರಿನಲ್ಲಿ ಮತ ಎಣಿಕೆಯ ಕಾವು ಮುಂಜಾನೆಯಿಂದಲೇ ಜೋರಾಗಿತ್ತು. ಹಿಂದುತ್ವದ ಚಾದರದಡಿಯಲ್ಲಿ ಬ್ಯಾಟ್ ಹಿಡಿದಿದ್ದ ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ನಡುವೆ ಕೊನೆಯ ಸುತ್ತಿನವರೆಗೂ ಭಾರೀ ಪೈಪೋಟಿ ಎದ್ದಿತ್ತು. ಒಂದು ಹಂತದಲ್ಲಿ ಗೆಲುವಿನ ಘೋಷಣೆ ಮಾಡುವಷ್ಟು ಸನಿಹದಲ್ಲಿದ್ದರೂ ಪುತ್ತಿಲ. ಆದ್ರೆ ಕೊನೆಗೆ ಈ ಹಾವು ಏಣಿ ಆಟದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಈ ಮೂಲಕ ಪುತ್ತೂರಿನ ಶಾಸಕನಾಗಬೇಕೆಂದು ಪಣತೊಟ್ಟಿದ್ದ ಅಶೋಕ್ ರೈ ಕನಸು ನನಸಾಗಿದೆ. ಇತ್ತ ಇವರಿಬ್ಬರ ರೋಚಕ ಕದನದಲ್ಲಿ ಮಕಾಡೆ ಮಲಗಿದ ಬಿಜೆಪಿ ಸೋಲಿನ ಕಹಿಗೆ ಮತ ಎಣಿಕೆಯ ಆರಂಭದಲ್ಲೇ ಮುತ್ತನ್ನಿಟ್ಟಿತ್ತು. ಇನ್ನು ಮುನ್ನಡೆ ಮತ್ತು ಹಿನ್ನಡೆಯ ಲೆಕ್ಕಾಚಾರವನ್ನ ನೋಡುವುದಾದ್ರೆ ಪುತ್ತೂರಿನ ಗದ್ದುಗೆ ಏರಿದ ಅಶೋಕ್ ಕುಮಾರ್ ರೈ ಒಟ್ಟು 66,607 ಮತಗಳನ್ನು ಪಡೆಯುವ ಮೂಲಕ ತನ್ನ ನಿಕಟ ಪ್ರತಿಸ್ಪರ್ಧಿ ಅರುಣ್ ಪುತ್ತಿಲ ಅವರನ್ನು 3,351 ಮತಗಳ ಅಂತರದಲ್ಲಿ ಮಣಿಸಿದ್ರು. ಅರುಣ್ ಕುಮಾರ್ ಪುತ್ತಿಲ ಪುತ್ತೂರಿನಲ್ಲಿ ಗಳಿಸಿದ್ದು ಬರೋಬ್ಬರಿ 62,458 ಮತಗಳನ್ನು. ಇನ್ನು ಪ್ರಬಲ ಪಕ್ಷವೆಂದು ಗುರುತಿಸಿಕೊಂಡಿದ್ದ ಬಿಜೆಪಿ ಪರವಾಗಿ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ ಗಳಿಸಿದ್ದು 37,558 ಮತಗಳನ್ನಷ್ಟೇ. ಇನ್ನುಳಿದವರ ಸಾಧನೆ 4 ಅಂಕಿಯನ್ನೂ ದಾಟಿಲ್ಲ. ಅಷ್ಟಕ್ಕೂ ಪುತ್ತೂರನ್ನು ವಶಪಡಿಸಿಕೊಳ್ಳುವಷ್ಟು ವರ್ಚಸ್ಸು ಕಾಂಗ್ರೆಸ್ ಮತ್ತು ಅಶೋಕ್ ರೈಗಿತ್ತ ಅನ್ನೋದನ್ನ ನೋಡೋದಾದ್ರೆ ಅಕ್ಷರಶಃ ಇಲ್ಲ. ಒಂದು ವೇಳೆ ಹಿಂದುತ್ವ ಒಡೆಯದೆ ಬಿಜೆಪಿಯೊಂದೇ ಕಣಕ್ಕಿಳಿದಿದ್ರೆ ಈ ಬಾರಿ ಕಥೆಯೇ ಬೇರೆ ಇರುತ್ತಿತ್ತು. ಆದ್ರೆ ಬಂಡಾಯದ ರೂಪದಲ್ಲಿ ಅದೃಷ್ಟ ಒಲಿದದ್ದು ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗೆ. ಇನ್ನು ಅರುಣ್ ಪುತ್ತಿಲ ಕತೆಗೆ ಬರೋದಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಇದು ಶ್ಲಾಘನಾರ್ಹ ಸಾಧನೆಯೇ. ಆದ್ರೆ ಇವರ ಒಳಬಂಡಾಯದಿಂದ ಸೋತದ್ದು ಪುತ್ತೂರಷ್ಟೇ ಅಲ್ಲ, ಹಿಂದುತ್ವವೂ ಕೂಡ ಎನ್ನುವುದು ಕೆಲ ಬಿಜೆಪಿಗರ ವಾದ. ಹಾಗೆ ನೋಡಿದ್ರೆ ಆರಂಭದಿಂದಲೂ ಪ್ರಚಾರದ ವಿಷಯದಲ್ಲಿ ತೀವ್ರ ಪೈಪೋಟಿ ಇದ್ದದ್ದು ಆಶಾ ತಿಮ್ಮಪ್ಪ ಗೌಡ ಮತ್ತು ಅರುಣ್ ಪುತ್ತಿಲ ನಡುವೆಯೇ ಆಗಿತ್ತು. ಇನ್ನೂ ಮುಖ್ಯವಾಗಿ ಇಲ್ಲಿ ಹಿಂದುತ್ವದ ಆಧಾರದಲ್ಲಿ ಮತ ಒಡೆದಿರಬಹುದು, ಆದ್ರೆ ಕಾಂಗ್ರೆಸ್ ಕೈ ಹಿಡಿದದ್ದು ಅಲ್ಪಸಂಖ್ಯಾತ ಮತದಾರರೇ ಎಂದರೆ ತಪ್ಪಾಗಲಾರದು. ಇನ್ನೂ ಒಂದು ಲೆಕ್ಕದಲ್ಲಿ ಅಲ್ಪಸಂಖ್ಯಾತರು ತನ್ನ ಭವಿಷ್ಯದ ದೃಷ್ಟಿಯಿಂದ ತೆಗೆದುಕೊಂಡ ಗಟ್ಟಿ ನಿರ್ಧಾರವನ್ನು ಹಿಂದೂಗಳು ಒಳಜಗಳಗಳ ಮೂಲಕ ಕಳೆದುಕೊಂಡು ಸದ್ಯ ಹಿಂದುತ್ವದ ಸೋಲಿನ ಹೊಣೆಯನ್ನು ಅವರಿಂದ ಇವರಿಗೆ ಎಸೆದುಕೊಳ್ತಿದ್ದಾರೆ. ಪುತ್ತೂರಿನಲ್ಲಿ ಜಾತಿ ರಾಜಕಾರಣದ ತಂತ್ರವೂ ಫಲಿಸಲಿಲ್ಲ, ಹಿಂದುತ್ವದ ಅಸ್ತ್ರವನ್ನೂ ಪೂರ್ಣ ಪ್ರಮಾಣದಲ್ಲಿ ಹೂಡಲಾಗಲಿಲ್ಲ. ಈ ಅರ್ಧಂಬರ್ಧ ಮನಸ್ಥಿತಿಯ ಫಲವಾಗಿ ಕರಾವಳಿಯಲ್ಲಿ ಉಳ್ಳಾಲ ಬಿಟ್ಟರೆ ಕಾಂಗ್ರೆಸ್ ಪುತ್ತೂರಿನಲ್ಲಿ ವಿಜಯ ಪತಾಕೆ ಹಾರಿಸಿದೆ. ಇದನ್ನೇ ಅಲ್ವಾ ಹಿರಿಯರು ಹೇಳಿದ್ದು, ಇಬ್ಬರ ನಡುವಿನ ಜಗಳ ಮೂರನೆಯವನ ಲಾಭ ಎಂದು. ಇದರ ನಡುವೆ ಫಲಿತಾಂಶ ಹೊರಬಿದ್ದ ಕೂಡಲೇ ಕೋಮು ಸೌಹಾರ್ದ ಕದಡುವಂತಹ ಕಾಮೆಂಟ್ಗಳು ಕಂಡುಬಂದಿದ್ದು, ಪ್ರಸ್ತುತ ರಾಜ್ಯ ಮತ್ತು ತಾಲೂಕಿನ ವಿಜಯ ಕಿರೀಟ ಹೊತ್ತಿರುವ ಕಾಂಗ್ರೆಸ್ ಇವೆಲ್ಲದಕ್ಕೂ ಕಡಿವಾಣ ಹಾಕುತ್ತಾ ಕಾದು ನೋಡಬೇಕು.